నమామి శంకర సదాశివ సమారంభం శంకరాచార్య మధ్యమాం అస్మదాచార్య పర్యంతం వందే గురు పరంపరాం శృతి స్మృతి పురాణానాం ఆలయం కరుణాలయం నమామి భగవత్పాదం శంకరం లోకశంకరం. నాడిన సమస్త వీక్షక బంధుగల పాదారవిందగలిగే నన్న శిరసాష్టాంగ నమస్కారములు. ఎల్లరిగూ శుభోదయ, మాతృదేవోభవ. బన్ని ఇవత్తిన పంచాంగ పల్ల నోడోణ. 15ನೇ ತಾರೀಕು ಏಪ್ರಿಲ್ 2022 ಶುಕ್ರವಾರ, ಶ್ರೀ ಶುಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲಪಕ್ಷದ ಚತುರ್ದಶಿ ತಿಥಿ, ಉತ್ತರ ಪಾಲ್ಗುಣಿ ನಕ್ಷತ್ರ, ಧ್ರುವಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಪಲ್ಲ. ಗುಡ್ ಫ್ರೈಡೆ. ಕ್ರೈಸ್ತ ಬಂಧುಗಳೆಲ್ಲರಿಗೂ ಗುಡ್ ಫ್ರೈಡೆ ಹಬ್ಬದ ಶುಭಾಶಯ. ಆಯ್ತಾ, ಒಳ್ಳೇದಾಗಲಿ ಅನ್ನತಕ್ಕಂಥದ್ದು ಹೇಳ್ತಾ, ಗುಡ್ ಫ್ರೈಡೇ ಅನ್ನೋದಕ್ಕಿಂತ ಅದೊಂದು ನೋವಿನ ಭಾವ. ನಿಜ ಹೇಳಬೇಕು ಅಂದರೆ ಇರಲಿ, ದೈವ ನಮಗೇನು ಕಲಿಸಿದೆಯೋ, ನಿಮ್ಮ ನಿಮ್ಮ ಧರ್ಮ ನಿಮಗೆ ದೊಡ್ಡದು ಮಕ್ಕಳೇ. ನೋಡಿ, ಯಾವತ್ತೂ ನೆನಪಿಟ್ಕೊಳ್ಳಿ, ನಮ್ಮ ಧರ್ಮಶಾಸ್ತ್ರ ಅದ್ಭುತವಾಗಿ ಹೇಳ್ಕೊಟ್ಟಿದೆ. ನಮ್ಮ ಸನಾತನ ಧರ್ಮ ಇದೆಯಲ್ಲ, ನಮ್ಮ ಧರ್ಮವನ್ನು ಎಲ್ಲಿ ಪಾಲಿಸಬೇಕು ಅಂತ ಹೇಳುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ಮ ಧರ್ಮವನ್ನು ಎಲ್ಲಿ ಪಾಲಿಸಬೇಕು. ನಮಗೆ ಗೊತ್ತಿಲ್ಲದೆಯೇ ಎಲ್ಲೆಲ್ಲೋ ತೋರಿಸ್ಲಿಕ್ಕೆ ಹೋಗಿ ಇವತ್ತು ಈ ಒಂದು ಜಂಜಡ, ಈ ಒಂದು ಗಡಿಬಿಡಿ ಎಲ್ಲ ಉಕ್ಕಿ ಹರಿದು ಬಿಟ್ಟಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲಿಸುತ್ತೋ, ಇಡೀ ದೇಶವ್ಯಾಪ್ತಿ ನಮ್ಮನ್ನು ಜದಕಿ ಹಾಕುತ್ತೋ, ಬೆಂಕಿ ಹಚ್ಚುತ್ತೋ ಅನ್ನತಕ್ಕಂಥದ್ದು. ಧರ್ಮವನ್ನು ಎಲ್ಲಿ ಪಾಲಿಸಬೇಕು ಅಂತ ಹೇಳುತ್ತೆ ನಮ್ಮ ಧರ್ಮಶಾಸ್ತ್ರ ಹೇಳ್ಕೊಟ್ಟಿದ್ದೆ. ನೆನಪಿಟ್ಟುಕೊಳ್ಳಿ, ಸಾವಿರಾರು ಸಾವಿರಾರು ವರ್ಷಗಳ ಹಿಂದುಗಡೆ ನಮಗೆ ಹೇಳಿಕೊಟ್ಟಂತ ಈ ಒಂದು ಪರಿಪಾಟಲು ಲಕ್ಷಾಂತರ ವರ್ಷಗಳ ಹಿಂದುಗಡೆ ಹೇಳ್ಕೊಟ್ಟಿದ್ದಾರೆ. ನಮ್ಮ ಧರ್ಮವನ್ನು ನಮ್ಮ ಮನೆಯಲ್ಲಿ ಪಾಲಿಸಬೇಕು. ಮನೆಯಲ್ಲಿದ್ದೀವಿ, ನನಗೊಂದು ತೀರ್ಥ ಇಷ್ಟ, ಪೂಜೆ ಇಷ್ಟ, ಬೊಟ್ಟಿಡೋದಿಷ್ಟ, ಪೇಟ ಕಟ್ಟೋದಿಷ್ಟ, ನನ್ನ ಮಂತ್ರ, ನನ್ನ ಪೂಜೆ, ನನ್ನ ಧ್ಯಾನ ಇಷ್ಟ, ನನ್ನ ಯೋಗ ಇಷ್ಟ, ಮನೇಲಿ ಮಾಡ್ಕೋಬೇಕು. ಅದೇ ಮನೆಯಿಂದ ಹೊರಗಡೆ ಬಂದ್ಬಿಟ್ರೆ ಸಾರ್ವಜನಿಕವಾಗಿ ಏನು ಒಪ್ಪಿಗೆ ಇದೆಯೋ ಅದರಲ್ಲೇ ಸಾಗಬೇಕು. ಹೌದು, ಬಲವಂತವಾಗಿ ಯಾರನ್ನು ಹೇರುವ ಹಾಗಿಲ್ಲ, ಮಾಡೋ ಹಾಗಿಲ್ಲ. ಅದೊಂದು ವಿದ್ಯಾಸಂಸ್ಥೆ ಇರ್ಬೋದು, ವೃತ್ತಿ ಸಂಸ್ಥೆ ಇರ್ಬೋದು, ವ್ಯಾಪಾರ ಸಂಸ್ಥೆ ಇರ್ಬೋದು. ನಾವು ಸಾವಿರಾರು ಜನರನ್ನ ಭೇಟಿ ಆಗ್ತಿರ್ತವೆ, ಅಲ್ಲಿ ಬಂದು ನನ್ನ ಧರ್ಮದ ಬಗ್ಗೆ ತುಂಬ ಮಾತಾಡೋ ಹಾಗಿಲ್ಲ. ನನ್ನ ಧರ್ಮ ದೊಡ್ಡದು, ನನ್ನ ಆಚರಣೆ ದೊಡ್ಡದು, ನಮ್ಮ ಆಚರಣೆ, ನಮ್ಮ ಧರ್ಮ, ನಮ್ಮ ಸಂಸ್ಕಾರ ಅದು ನಮ್ಮ ಮನೆಯಲ್ಲಿ ಮಾತ್ರವೇ. ನಾಲ್ಕು ಜನಗಳು ಮುಂದುಗಡೆ ಬಂದಾಗ ಅಲ್ಲಿ ಮಾತನಾಡುವ ಹಾಗಿಲ್ಲ, ಮಾತನಾಡಕೂಡದು ಅನ್ನೋದನ್ನ ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ. ಯಾರೋ ಮೂರ್ಖರು ಮಾಡ್ತಿರ್ತಕ್ಕಂಥ ಪ್ರಸಂಗ, ಇದು ಸರಿ ಅದು ಸರಿ, ಹೀಗಿಟ್ರೆ ಸರಿ, ಹೀಗಿಟ್ರೆ ಸರಿ, ಹೀಗಿಟ್ರೆ ಸರಿ, ಹೀಗಿಟ್ರೆ ಸರಿ, ಇಲ್ಲ ಹೀಗಿಟ್ರೆ ಸರಿ ಇಲ್ಲ, ಅದು ಅವನವನಿಗೆ ದೊಡ್ಡದು ಬಿಟ್ಬಿಡ್ಬೇಕು. ಅವನು ನಾಲ್ಕು ಜನಗಳ ಜೊತೆಯಲ್ಲಿದ್ದಾಗ ನಾಲ್ಕು ಜನಗಳ ರೀತಿಯಲ್ಲೇ ಇರಬೇಕು. ದಿಢೀರಂತ ಹೋಗ್ಬಿಟ್ಟು ನಾನು ಮಠ ಮಠ ಮಧ್ಯಾಹ್ನ ಏಕಾದಶಿ ವ್ರತ ಮಾಡ್ತಿದ್ದೀನಿ, ನಾನು ಇನ್ನೊಂದು ಗಾಯತ್ರಿ ಜಪ ಮಾಡ್ತೀನಿ ಅಂತ ಕೆಲಸ ಬಿಟ್ಬಿಟ್ಟು ಕೂತ್ಕೊಂಡು ಗಾಯತ್ರಿ ಬಿಡ್ತಿದ್ರೆ ಹೋಗಯ್ಯ ಮನೆಗೆ ಅಂತಾರೆ. ಹೌದು, ನಾನು ಇನ್ನೊಂದು ಉಪವಾಸ ಮಾಡ್ತಿದ್ದೀನಿ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ಮಾಡ್ತೇನೆ ಅಂತ ಹೇಳ್ದನ ಹೋಗಯ್ಯ ಮನೆಗೆ ಅಂತಾರೆ. ನನ್ನ ಆಫೀಸ್, ನನ್ನ ಕೆಲಸ, ನನ್ನ ವೃತ್ತಿ ಎಲ್ಲಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ಮಾಡ್ಲಿಕ್ಕೆ ಆಗೋಲ್ಲ. ಅದಕ್ಕೆ ನಮಗೆ ಮನೆ ಕೊಟ್ಟಿರೋದು. ಮನೆಯೇ ಮಂತ್ರಾಲಯ ಅನ್ನತಕ್ಕಂಥದ್ದನ್ನ ನಮ್ಮ ಧರ್ಮಶಾಸ್ತ್ರ, ನಮ್ಮ ಸನಾತನ ಧರ್ಮ ನಮಗೆ ತಿಳಿಸ್ಕೊಟ್ಟಿರೋದು. ನಿಮ್ಮ ಉಡುಪು ಏನೇ ಇರಬಹುದು, ಅದು ಕೂಡ ಸಾರ್ವಜನಿಕವಾಗಿ ಕೆಲವೊಮ್ಮೆ ಅಡ್ಡಿಪಡಿಸಿದರೆ ಅಲ್ಲಿ ಹಾಕುವ ಆಗಿಲ್ಲ ಅನ್ನತಕ್ಕಂಥದ್ದನ್ನ ನಮ್ಮ ಸನಾತನ ಧರ್ಮ ಹೇಳುತ್ತೆ. ಅಂದ್ರೆ ಸಾವಿನ ಮನೆಗೆ ತುಂಬಾ ಅಲಂಕಾರವಾಗಿ ಹೋಗೋದು, ಇಲ್ಲ ಒಳ್ಳೆ ಫಂಕ್ಷನ್ ನಡೀತಿದ್ರೆ ಒಳ್ಳೆ ಪ್ರೇತಗಳೇ ಇಟ್ಕೊಂಡು ಸಾವಿನ ಡ್ರೆಸ್ ಹಾಕೊಂಡು ಹೋಗೋದು. ಕೆಲವರು ಕಪ್ಪು ಡ್ರೆಸ್ ಹಾಕೊಂಡು ಹೋಗ್ಬಿಡ್ತಾರೆ, ಒಳ್ಳೆ ಸೂತಕದ ಶಾಯಿ ತರ, ಆಮೇಲೆ ನನ್ನ ತರ ಇನ್ನೊಂದು ಏನೋ ಒಂದು ಮಾಡೋ ತರ, ಕೊಡೋ ತರ ಈ ತರ ಹಾಗೆ ಮಾಡೋ ಹಾಗಿಲ್ಲ, ಮಾಡೋಲ್ಲ. ನಾವು ಹಬ್ಬದ ವಾತಾವರಣ, ನಾವು ಸಾರ್ವಜನಿಕವಾಗಿ
ಜೀವನದಲ್ಲಿ ಇರುವಾಗ ಸಾರ್ವಜನಿಕರಿಗೆ ಏನಿಷ್ಟವೋ ಅದೇ ರೀತಿಯಲ್ಲೇ ಇರಬೇಕು. ಉಡುಪುಗಳು ಬೇರೆ, ಆ ಉಡುಪು ಕೂಡ ಸಾರ್ವಜನಿಕವಾಗಿ ತೊಂದರೆ ಕೊಡತಕ್ಕಂಥ ಪ್ರಸಂಗವಾಗುತ್ತದೆ ಅನ್ನುವಂಥ ಪರಿಸ್ಥಿತಿ ಬಂದಾಗ ಅಲ್ಲಿ ಹೋಗಲೂಬಾರದು, ಆ ರೀತಿ ಒತ್ತಡವನ್ನು ಹಾಕಬಾರದು, ಪ್ರಚೋದನೆಯೂ ಮಾಡಬಾರದು. ನಮ್ಮದೇ ಆದಂತಹ ಒಂದು ಧರ್ಮ ಸಭೆ ಇದೆ, ಅಲ್ಲಿ ಹೋಗಿ ಅಲ್ಲಿ ಆ ರೀತಿ ನೀವು ಆಚರಣೆ ಪಾಠ ಪ್ರವಚನ ಅದು ಎಲ್ಲರೂ ಮಾಡ್ಕೋಬಹುದು, ತೊಂದರೆ ಇಲ್ಲ. ಆದರೆ ನಮ್ಮ ನಮ್ಮ ಧರ್ಮವನ್ನು ನಮ್ಮ ಮನೆಯಲ್ಲೇ ಆಚರಿಸ್ಕೊಳ್ಳಬೇಕು ಅಂತ ನಮ್ಮ ಸನಾತನ ಧರ್ಮ ಹೇಳುತ್ತೆ. ನನಗೆ ಲಿಂಗ ಪೂಜೆ ಇಷ್ಟ, ತಗೊಂಡು ಎಲ್ಲೋ ಹೋದೆ, ಎಲ್ಲರೂ ಮುಂದ್ಗಡೆ ತೆಗೆದು ಲಿಂಗ ಇಟ್ಟು ಪೂಜೆ ಮಾಡ್ತಿದ್ರೆ ಅವ್ರಿಗೆಲ್ಲ ಅವಮಾನ ಮಾಡಿದಾಗೆ, ಅವ್ರಿಗೆಲ್ಲ ಅಲ್ಲ ನನ್ನ ಶಿವಯ್ಯನಿಗೆ ಅವಮಾನ ಮಾಡಿದಾಗೆ. ನಾನು ಅಲ್ಲಿ ನಿಂತ್ಕೊಂಡು ಏಕಾದಶಿ ವ್ರತ ಮಾಡ್ತೀನಿ ಇಲ್ಲ ದ್ವಾದಶಿ ವ್ರತ ಮಾಡ್ತೀನಿ ಅಂತ ಹೇಳ್ತಿದ್ದಾಗೆ ತಪ್ಪು. ನನ್ನ ಆಚರಣೆಗಳು ನನಗೇ ಇರಬೇಕೆ, ಅದನ್ನು ಬಂದು ಬಲವಂತವಾಗಿ ಇದು ತಪ್ಪು ಅದು ತಪ್ಪು ಇದು ಸರಿ ಅದು ಸರಿ, ಅದು ವಿದ್ಯಾಸಂಸ್ಥೆ ವೃತ್ತಿ ಸಂಸ್ಥೆ ಈ ರೀತಿಯ ಕಡೆ ಇರುವಾಗ ತುಂಬ ನಾಜೂಕಾಗಿ ವರ್ತಿಸಬೇಕಾಗತಕ್ಕಂಥದ್ದಾಗುತ್ತೆ. ಆದರೆ ಯಾವುದೇ ಸಂಸ್ಥೆಯು ಕೂಡ ನಿಮ್ಗೆ ಒಂದು ಬೊಟ್ಟಿಟ್ಕೊಂಡು ಬರಬೇಡಿ, ಈ ಬೊಟ್ಟಿಟ್ಕೊಂಡು ಬನ್ನಿ. ಕಾಲೇಜ್ಗೆ ಬಂದಾಗ ನಿಮ್ ನಿಮ್ದು ಒಂದು ಆಚಾರ ಇದೆ, ಬೊಟ್ಟಿಟ್ಕೊಂಡು ಬರ್ತೀರಿ. ಕೆಲವರು ಬೊಟ್ಟಿಟ್ಕೊಂಡು ಬರೋಲ್ಲ, ಅಲ್ಲಿ ಬಲವಂತ ಮಾಡೋ ಹಾಗಿಲ್ಲ ಅನ್ನೋದು ಕೂಡ ನಮ್ಮ ಕಾನೂನು ಮಾಡಿಟ್ಟಿದೆ. ಅದು ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನತಕ್ಕಂಥದ್ದು ತಿಳಿಸಿಕೊಟ್ಟಿದೆ. ನೆನಪಿನಲ್ಲಿ ಇಟ್ಕೊಳ್ಳಿ, ನಮ್ಮ ಧರ್ಮವನ್ನು ನಮ್ಮ ಮನೆಯಲ್ಲಿ ಆಚರಣೆ ಮಾಡಬೇಕು. ತಗೊಂಡು ಬಂದು ನನ್ನ ಮಹಾಭಾರತ ರಾಮಾಯಣ ತಗೋಬಂದು ಸಿಕ್ಕದವ್ರಿಗೆಲ್ಲ ಪ್ರವಚನ ಮಾಡ್ತಾ ಕುತ್ಕೋಬಾರ್ದು. ನಿನಗೆ ತೃಪ್ತಿ ಇದೆಯಾ, ನಿನ್ನ ಮನೆಯಲ್ಲಿ ಪಾಲನೆ ಮಾಡು. ಅಲ್ಲಿ ತಗೋಬಂದು ಕುರಾನನ್ನ ತಗೋಬಂದು ನಡು ರಸ್ತೆನಲ್ಲಿಟ್ಟು, ಬೈಬಲ್ನ ತಗೋಬಂದು ನಡು ರಸ್ತೆಯಲ್ಲಿಟ್ಟು, ಇನ್ನೊಂದು ಏನೋ ಒಂದು ತಗೋಬಂದು ನಡು ರಸ್ತೆನಲ್ಲಿಟ್ಟು ನನ್ನ ಧರ್ಮ ದೊಡ್ಡದು ಅಂತ ನಾವು ನಿಂತುಕೊಳ್ಳಬಾರದು. ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡಬಾರದು. ಅವರವರ ಧರ್ಮ ಅವರವರಿಗೆ ದೊಡ್ಡದು, ಅವರವರ ಧರ್ಮವನ್ನು ಅವರಿಗೆ ಆದಂತ ಒಂದು ದೇವಸ್ಥಾನ ಈ ಗರ್ಜಿ ಚರ್ಚು ಮಸೀದಿ ಅನ್ನತಕ್ಕಂಥದ್ದಿದೆ. ಮೊದಲಿನಿಂದಲೂ ಕೆಲವೊಂದು ಕಂದಾಚಾರಗಳು ಬಂದಿದೆ, ಮಾಡ್ಕೊಂಡು ಹೋಗ್ತಿದ್ದಾರೆ ಬಿಟ್ಬಿಟ್ಟು. ಅದರಲ್ಲಿ ಮೂಗ್ ತೂರಿಸೋದು, ಅದರ ಬಗ್ಗೆ ಬಾಯಾಡಿಸೋದು, ಅದರ ಬಗ್ಗೆ ಬೆಂಕಿ ಹಚ್ಚೋದು ಕಲಿಯುಗಕ್ಕೆ ಬಹುದೊಡ್ಡ ಶಾಪ. ನಮಗೆ ನಾವೇ ಅದಕ್ಕೆ ಶನಿ ಕುಜ ಇಬ್ಬರು ಸೇರಬಾರ್ದು ಅಂತ ಹೇಳ್ತೇವೆ. ಅಲ್ಲಿ ಬೆಂಕಿಯೇ ದಗ 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 ಅನ್ನತಕ್ಕಂಥದ್ದು. ಇವತ್ತು ರಷ್ಯಾ ಉಕ್ರೇನ್ ಯುದ್ಧ ನಡೀತಿದೆಯಲ್ಲ, ಅಂಥ ಒಂದು ಸುಂದರವಾದ ನಗರಿ ಹಾಳಾಗ್ಬಿಟ್ಟಿದೆ. ಕಾರಣ ನಮ್ಮಿಂತಹ ಒಂದು ಭಾವವೇ, ನಮ್ಮ ಧರ್ಮವನ್ನ ಅದಕ್ಕೆ ಕೆಲವೊಂದು ದೇಶಗಳು ನೋಡಿ ಈ ಥರದ ಆಚರಣೆ ಮಾಡಬೇಡಿ, ಈ ಥರದ್ದು ಮಾಡಬೇಡಿ, ಈ ಥರದ್ದು ಇರಬೇಡಿ, ಹಿಂಗಿರಬೇಡಿ ಅನ್ನತಕ್ಕಂಥದ್ದು ಹೇಳುತ್ತೆ. ನೀವು ಜಿಡ್ಡು ಕೃಷ್ಣಮೂರ್ತಿಯವರ ಸಿದ್ಧಾಂತಗಳನ್ನು ನೀವು ತಿಳ್ಕೊಳ್ಳಿ, ನಿಜವಾಗ್ಲೂ ತುಂಬ ನೆಮ್ಮದಿಯಾಗಿರ್ತಾರೆ. ದೇವರು ಯಾರು ಅನ್ನತಕ್ಕಂಥದ್ದನ್ನು ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಅದು ನೀವೇ, ನಿಮ್ಮ ಒಳಗಡೆ ಇರುವ ನೀವು ಯಾವಾಗ ಯಾವಾಗ ಒಳ್ಳೇದು ಮಾಡ್ತಿರೋ, ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡುವುದರಲ್ಲಿ ಭಗವಂತನಿದ್ದಾನೆ. ನಾಲ್ಕು ಜನಕ್ಕೆ ಕೆಟ್ಟದು ಮಾಡುವುದರಲ್ಲಿ ಯಾವಾಗ ನಾಲ್ಕು ಜನಕ್ಕೆ ಅದು ಸಮ್ಮತವಲ್ಲವೋ, ನನಗೆ ಮಾತ್ರ ಸಮ್ಮತ ಅನ್ನತಕ್ಕಂಥ ಹೇತುವಾದವನ್ನು ಹೇರ್ಲಿಕ್ಕೆ ಹೋಗ್ತೀವ, ನಾವೇ ರಾವಣಾಸುರ. ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಧರ್ಮದ ಆಚರಣೆಯನ್ನ ಮನೇಲಿ ಮಾಡಿಕೊಡಿ. ಹೊರಗಡೆ ಬಂದಾಗ ಅಲ್ಲೊಂದು ನಿಯಮ ಇರುತ್ತೆ. ಎಲ್ಲ ಕಡೆ ನಾನು ಕಚ್ಚೆ ಕಟ್ಕೊಂಡು ಈ ಥರ ತೆಗೆದು ಒಂದು ಚೊಲ್ಲಿ ಆಮೇಲೆ ಹಿಂಗೆ ಒದಿಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಮಕ್ಕಳೇ, ಹೋಗಲೂ ಕೂಡದು. ಅವ್ರಿಗೂ ಗಲಿಬಿಲಿ, ಏನೋ ಇದು ಅನ್ನತಕ್ಕಂಥದ್ದು ಗಾಬರಿ ಉಂಟು ಮಾಡಿದಾಗೆ ಆ ರೀತಿ ಮಾಡಬಾರ್ದು. ನೀವು ನಂಬಲ್ಲ, ನನ್ನ ಪರಮಾಪ್ತ ಸ್ನೇಹಿತ ವಿಜಯ್, ಈ ಹ್ಯಾಸ್ ಬಿನ್ ಕನ್ವರ್ಟೆಡ್. ಏನೋ ಆಗೋಯ್ತು, ನಾನು ಇವತ್ತಿನವರೆಗೂ ನನ್ನ ಧರ್ಮ ಬಿಟ್ಟು ನೀನು ಯಾಕೋ ಇನ್ನೊಂದು ಇದಕ್ಕೆ ಹೋದೆ ಮತಕ್ಕೆ ಅಂತ ಕೇಳಿದ್ದಿಲ್ಲ. ನೀವು ನಂಬಲ್ಲ, ನಮ್ಮ ಮನೆಯ ಒಂದು ಫಂಕ್ಷನ್ನು ನನಗೂ ಗೊತ್ತಿಲ್ಲ, ಬಂದಿದ್ದಾನೆ ಕುಟುಂಬ ಸಮೇತ ತೀರ್ಥ ಪ್ರಸಾದ ನನಗೆ ಗೊತ್ತಿಲ್ಲ, ನನ್ನ ವಿಜಿ ಅಷ್ಟೇ ನನಗೆ ಗೊತ್ತು. ನನ್ನ ಸ್ನೇಹಿತ ಸೈಯದ್ ಅಂತ ಸಲೀಂ ಅಂತ ಹೇಳ್ಬಿಟ್ಟು ಮುಕ್ತಿಯಾರ್ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ, ಅವ್ರಿಗೂ ಕೊಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ. ಮಕ್ಕಳು ಹೇಳಿದ್ರು, ಏ ಎಲ್ಲ ಮಾತಾಡಿಕೊಂಡು ವಿಜಯಣ್ಣ ಚೆಲ್ತಿತ್ತು, ಅವರು ಜೋಸೆಫ್ ಅಣ್ಣ ಚೆಲ್ತಿದ್ರು. ಹೌದಾ, ಸಲೀಂ ಅಣ್ಣ ಸರ್, ಅವರವರ ನಂಬಿಕೆ. ನಾನು ಅವರನ್ನು ಹೋಗಿ ಯಾಕ್ರೂ ಚೆಲ್ಲಿದ್ರೆ ಯಾಕ್ರೂ ತಿಂದಿಲ್ಲ ನಾನು ಕೇಳಿಲ್ಲ. ಹಾಗೆಯೇ ನಾನು ಅವರ ಮನೆಯ ಕೆಲವೊಂದು ಫಂಕ್ಷನ್ಗಳಿಗೆ ಹೋಗಿ ತಿನ್ನೋಲ್ಲ, ನನಗೆ ಗೊತ್ತಿದೆ ನನಗಾಗಲ್ಲ, ನನ್ನ ಧರ್ಮ ನನಗೆ ದೊಡ್ಡದು. ಅಲ್ಲಿ ಹೋಗಿ ಅವನಿಗೆ ನೋವು ಕೊಡೋದು, ತಿನ್ನಲಿಲ್ಲ ಅಂದ್ರೆ ಅವನಿಗೆ ನೋವಾಗುತ್ತೆ, ಎಲ್ಲರೂ ಮುಂದ್ಗಡೆ ಅವನನ್ನು ಅವಮಾನ ಮಾಡಿದಾಗ ಆಗುತ್ತೆ. ಬೇಡವೇ ಬೇಡ,
ನನ್ನ ಧರ್ಮದ ಆಚರಣೆ ನನ್ನ ನಾಲ್ಕು ಗೋಡೆಯಲ್ಲಿ ಇರಬೇಕು, ನೆನಪಿಟ್ಟುಕೊಳ್ಳಿ. ಅದನ್ನು ಜೋರಾಗಿ ಪಕ್ಕದ ಮನೇಲಿ ಬೇರೆಯವನಿದ್ದಾನೆ, ಅವನಿಗೆ ಅದಿಷ್ಟ ಇಲ್ಲ, ಅವನಿಗೆ ವಿಷ್ಣು ಸಹಸ್ರನಾಮ ಇಷ್ಟ. ನಾನು ರುದ್ರ ಸಹಸ್ರನಾಮ ಹಚ್ಚಿದ್ದೆ, ಅವನು ಹಚ್ಕೋತಾನೆ, ಅವನು ನರಸಿಂಹ ಸಹಸ್ರನಾಮ ತಗೋಬರ್ತಾನೆ. ಅವನು ನಮ್ಮವರಲ್ಲೇ 100 ದೇವರುಗಳು ಇಟ್ಕೊಂಡಿದ್ದೀವಿ, ಕಿತ್ತಾಡ್ತಿದ್ದೀವಿ, ಅದನ್ನ ಇನ್ನೊಂದು ಧರ್ಮ ಇನ್ನೊಂದು ಇದು ಅಂತ ಹಾಕೋದು ಅತಿ ಮುಖ್ಯವಲ್ಲ ಮಕ್ಕಳೇ, ಮಾಡೋದು ತುಂಬಾ ಕೆಲಸ ಇದೆ. ನಿಮಗೆ ನಿಜವಾಗ್ಲೂ ನಿಮ್ಮ ಧರ್ಮದ ಮೇಲೆ ನಂಬಿಕೆ ಇದ್ದರೆ, ಎಲ್ಲಾ ಧರ್ಮಗಳಿಗಿಂತಲೂ ಬಹುದೊಡ್ಡ ಧರ್ಮ ಏನು ಗೊತ್ತಿರ, ಅಂಬೇಡ್ಕರ್ ಅವರು ಹೇಳಿರೋದು ಮನುಷ್ಯ ಧರ್ಮ, ಅದನ್ನ ಪಾಲನೆ ಮಾಡಿ. ನಿಮ್ ನಿಮ್ಮ ಕುಲದಲ್ಲಿ ಧರ್ಮದಲ್ಲಿ ತುಂಬಾ ಬಡವರಿದ್ದಾರೆ, ವಿದ್ಯಾರ್ಥಿಗಳಿರ್ಬೋದು, ಅವ್ರಿಗೊಂದು ಸರಿಯಾದ ವಿದ್ಯಾಭ್ಯಾಸ ಇಲ್ಲ, ಹಾಸ್ಟೆಲ್ ಇಲ್ಲ, ರೈತರಿದ್ದಾರೆ, ಕೃಷಿಕರಿದ್ದಾರೆ, ಹೈನುಗಾರಿಕೆ ಮಾಡ್ತಿರೋರಿದ್ದಾರೆ, ಎಂತೆಂಥವರೇ ಇದ್ದಾರೆ ಮಕ್ಕಳು. ಅವ್ರಿಗೇನಾದ್ರೂ ನಾವು ಸಹಾಯ ಮಾಡಿದೀವ, ನಮ್ಮ ಧರ್ಮದವ್ರಿಗೆ ನಾವು ನಿಲ್ಲಿಸಿದೀವ, ಅವ್ರಿಗೊಂದು ಮಾಡಿಕೊಟ್ಟಿದ್ದೀವ, ಅವ್ರಿಗೊಂದು ಬದುಕು ಕಟ್ಕೊಟ್ಟಿದೀವ, ಆಮೇಲೆ ಮಾತಾಡೋಣ. ಆ ಸ್ಥಾಯಿಗೆ ಹೋದ್ಮೇಲೆ ನಾವು ಮಾತಾಡೋದೇ ಇಲ್ಲ, ನೆನಪಿಟ್ಕೊಳ್ಳಿ. ಆ ಸ್ಥಾಯಿಗೆ ಹೋದ್ಮೇಲೆ ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನತಕ್ಕಂಥದ್ದು ಬಂದ್ಬಿಡುತ್ತೆ. ಸರ್ವೇ ಜನ ಆ ಸ್ಥಾಯಿಗೆ ಹೋಗ್ತಿದ್ದ ಹಾಗೆ ಬೇರೆಯವ್ರಿಗೂ ಮಾಡಬೇಕು ಅನ್ಸುತ್ತೆ. ನಮ್ಮವರಲ್ಲಿ ಎಷ್ಟೋ ಜನ ಮಕ್ಕಳು ಪಾಪ ಕಣ್ಣಿಲ್ಲ, ಕಾಲಿಲ್ಲ, ಕೈ ಇಲ್ಲ, ವಿದ್ಯೆ ಓದ್ಲಿ ಪುಸ್ತಕ ಇಲ್ಲ, ಬ್ಯಾಗ್ ಇಲ್ಲ, ಒಳ್ಳೆ ಸ್ಕೂಲ್ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಒಳ್ಳೆ ಊಟ ಇಲ್ಲ, ಏನಾದ್ರೂ ಮಾಡಿದೀವ. ನಮ್ಮಿಂದ 4 ಜನಕ್ಕೆ ನೆರಳು ಕೊಟ್ಟಿದೀವ, ಅನ್ನ ಕೊಟ್ಟಿದೀವ, ಬಟ್ಟೆ ಕೊಟ್ಟಿದೀವ, ನಮ್ಮ ಧರ್ಮದವ್ರಿಗೆ ನಾವು ಕೊಟ್ಟಿಲ್ಲ. ಈಗ ತಗೊಂಡು ಇನ್ನೊಂದು ಧರ್ಮದ ಮೇಲೆ ಕಲ್ ಬೀಸ್ಲಿಕ್ಕೆ ಹೋಗ್ತಿದ್ದೀವಿ. ನನ್ನ ಧರ್ಮದವ್ರಿಗೆ ನಾವು ಎಷ್ಟು ಜನಕ್ಕೆ ನಾವು ಬೆಳೆಸಿದೀವಿ ತೋರಿಸಿ ತೋರಿಸಿನಿ ಫಸ್ಟ್ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ, ಎಷ್ಟು ಜನಕ್ಕೆ ನೆರಳು ಕೊಟ್ಟಿದ್ದೀರಿ, ಎಷ್ಟು ಜನಕ್ಕೆ ಮನೆ ಕೊಟ್ಟಿದ್ದೀರಿ, ಎಷ್ಟು ಜನಕ್ಕೆ ಗೂಡು ಕೊಟ್ಟಿದ್ದೀರಿ. ಮಾತಾಡೋದು ಬೇಡ, ಮಾತಾಡೋದೇ ಬೇಡ. ನಾವು ನಮ್ಮ ಕರ್ತವ್ಯ ಮಾಡ್ಕೊಂಡು ಹೋದ್ರೆ ಸಾಕು, ನಮ್ಮವರು ನಮ್ಮನ್ನು ಪ್ರೀತಿಸ್ತಾರೆ. ಆ ಒಂದು ಆತ್ಮ ನೆನಪಿಟ್ಕೊಳ್ಳಿ, ಎಲ್ಲ ದೇವಸ್ಥಾನಗಳಲ್ಲಿರ್ತಕ್ಕಂಥ ಪರಮಾತ್ಮ ಆದ್ರೆ ನಮ್ಮ ಎಲ್ಲರ ಒಳಗಡೆ ಇರೋದು ಒಂದು ಜೀವಾತ್ಮ ಅಷ್ಟೇ. ಇದಕ್ಕೊಂದು ರೂಪ ಬೇರೆ, ಅದಕ್ಕೊಂದು ರೂಪ ಬೇರೆ. ಅವನವನ ನಂಬಿಕೆ ಬಿಟ್ಟು ಬಿಡಿ. ನಮ್ಮ ಧರ್ಮದ ಆಚರಣೆಯನ್ನ ನಮ್ಮ ಮನೆಯಲ್ಲೇ ಇಟ್ಕೋಬೇಕು. ಹೊರಗಡೆ ಹೋದಾಗ ಅವನಿಗೆ ತಕ್ಕಾಗಿ ಮಾತಾಡಿ, ಇಷ್ಟವಿಲ್ಲ ತಿನ್ಬೇಡಿ, ತಗೋಬೇಡಿ, ಪರವಾಗಿಲ್ಲ ಹೇಳ್ಬೇಡಿ, ಇಲ್ಲ ಕಣೋ ನನ್ಗೆ ಇವತ್ತು ಬೇಡ ಕಣೋ, ದಟ್ಸ್ ಇಟ್. ಅವನಿಗೂ ಅಷ್ಟೇ. ನಾನು ಇವತ್ತಿನವರೆಗೂ ನನ್ನ ಸ್ನೇಹಿತ ಜೋಸೆಫ್ ಇರ್ಬೋದು, ಸಲೀಂ ಇರ್ಬೋದು, ವಿಜಿ ಇರ್ಬೋದು, ಇನ್ನೊಬ್ಬ ಇರ್ಬೋದು, ನಮ್ಮ ರಾಹತ್ ಮೇಡಮ್ ಇರ್ಬೋದು, ನೀವು ಯಾಕೆ ಬಿರಿಯಾನಿ ತಿಂತೀನಂತ ನಾನು ಇವತ್ತವರೆಗೂ ಕೇಳಿಲ್ಲ. ಇನ್ನೊಂದು ತಾಯಿ ಜೀವ ಬರುತ್ತೆ, ಏನಮ್ಮ ಅಂದರೆ, ಇಲ್ಲ ನಮ್ಮದ್ರಲ್ಲಿ ಉಪವಾಸ ನಮ್ಮ ಕ್ರೈಸ್ತರಲ್ಲಿ, ಅದಕ್ಕೆ ಅಂತ ಸುಸ್ತಾಗಿ ಕೂತು ಬಿಟ್ಟಿದ್ದೆ ನಾನು ಹೇಳಿದೆ. ಇಲ್ಲ ಸರ್ ಆಯಿತು, ಇವತ್ತಿನವರೆಗೂ ಆ ಮಗು ಬೊಟ್ಟ ಇಡೋಲ್ಲ, ನಾನು ಕೇಳಿದ್ದಿಲ್ಲ, ಅವ್ರ ಧರ್ಮ. ಆದರೆ ಆ ಮಗು ಯಾರಿಗೂ ಹೇರಿಲ್ಲ, ಹೇರುತ್ತಲೂ ಇಲ್ಲ, ನಾನೂ ಹೇರಿಲ್ಲ. ನನ್ನ ಸಂಸ್ಥೆಯಲ್ಲಿ ಇದೆಯಾ ಅಷ್ಟೇ, ಸಂಸ್ಥೆಯಲ್ಲಿ ಎಲ್ಲರೂ ಒಂದೇ ಮಕ್ಕಳ ಹಾಗೆ. ಏನಾದರೂ ಸಮಸ್ಯೆ ಬಂದಾಗ ತಂದೆ ತಾಯಿ ಹತ್ರ ಹೋಗ್ಬೇಕಂತ, ಯಾಕೆ ಗೊತ್ತರ, ತಂದೆ ತಾಯಿ ಮಾತ್ರ ಮಕ್ಕಳನ್ನ ಸಮಾನವಾಗಿ ನೋಡ್ತಾರೆ ಅನ್ನತಕ್ಕಂಥ ಮಾತು. ಇವನಿಗೊಂದು ಹೆಚ್ಚು, ಇವನಿಗೊಂದು ಕಡಿಮೆ ಖಂಡಿತ ಮಾಡಲ್ಲ ಅವರು. ಏನಾದರೂ ಸಮಸ್ಯೆ ಬಂದರೆ ತಂದೆ ತಾಯಿ ಹತ್ರ ಹೋಗ್ಬೇಕು, ಜನನಿ. ಹಾಗೆ ನಮ್ಮ ಸಮಸ್ಯೆ ನಮಗೆ ಬಂದಾಗ ನಮ್ಮ ತಾಯಿ ಹತ್ರ ಹೋಗ್ಬೇಕು ನಾವು. ನಮ್ಮ ತಾಯಿ ಅಂದರೆ ನಮ್ಮ ಭರತ ಖಂಡ, ಎಲ್ಲನ್ನು ಅಪ್ಕೊಂಡಿದೆ, ಎಲ್ಲರಿಗೂ ಬದುಕೋಂಗ ಅಧಿಕಾರ ಕೊಟ್ಟಿದೆ, ಬದುಕೋಗ್ ಬಿಡೋಣ. ಬದುಕು ಕಿತ್ತು ಬದುಕೋದು ಬೇಡ, ಇನ್ನೊಬ್ರು ಹೊಟ್ಟೆಗೆ ಹೊಡೆದು ಬದುಕೋದು ಬೇಡ, ಇನ್ನೊಬ್ರು ಹೊಟ್ಟೆಗೆ ಚೂರಿ ಹಾಕೋದು ಬೇಡ. ಭಾಷೆ ಹೆಸರಿನಲ್ಲೋ ಇನ್ನೊಂದು ಹೆಸರಿನಲ್ಲೋ ಅವನು ಉರ್ದು ಮಾತಾಡಿಲ್ಲ ಅಂತ ಚೂರಿ ಹಾಕಿದ್ರು ಅಂತ ಒಂದು ಮಾತು, ಇನ್ನೊಂದು ಮಾತು, ಅಲ್ಲೊಂದು ಹಣ್ಣಂಗಡಿನ ಹೊಡೆಯೋ ಮಾತು, ಎಲ್ಲಿಗೋ ಹೋಗ್ತಿದ್ದೀವಿ ಮಕ್ಕಳು. ಇದೆಲ್ಲ ಇತ್ತ ಮಕ್ಕಳೇ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದವರು ಶಾಂತಿ ಪ್ರಿಯರು, ಸತ್ಯವಾಗ್ಲೂ ಹೇಳ್ತಾರೆ. ನಮ್ಮ ಕನ್ನಡದವ್ರು ಇಂಥ ಕಿತಾಪತಿ ಮಾಡ್ತಿರ್ಲಿಲ್ಲ, ಮಾಡ್ತಾನೂ ಇರಲಿಲ್ಲ. ಇಲ್ಲ ಮಕ್ಕಳು, ಯಾರೋ ಇದ್ರ ಮೆಣಸಿನ್ಕಾಯಿ ಹಾಕ್ತಿದ್ದಾರೆ ಬೆಂಕಿಗೆ ಮಕ್ಕಳೇ. ನನ್ನ ಬುದ್ಧಿ ಬಂದಾಗಲಿಂದಲೂ ನಾನು ತುಂಬ ಊರುಗಳು ಸುತ್ತಿದ್ದೇನೆ, ತುಂಬ ದೇಶಗಳು ಸುತ್ತಿದ್ದೇನೆ, ನೀವು ನಂಬೋಲ್ಲ, ಅಲ್ಲೆಲ್ಲ ಬದುಕಲಿಕ್ಕಾಗಲ್ಲ. ನನ್ನ ಕರ್ನಾಟಕ ಗಂಧದ ನಾಡು, ಸುಗಂಧದ ನಾಡು ಮಾತಿರ್ಬೋದು. ಯಾರು ಬಂದರೂ ಮಜ್ಜಿಗೆ ಪಾನಕ ಕೊಡೋರು ರೀ ನಾವು, ಯಾರಿಗೂ ಕೆಟ್ಟದ್ದು ಬಯಸ್ದವರಲ್ಲ, ಎಲ್ರಿಗೂ ಬದುಕೋಗಿ ಬಿಟ್ಟವ್ರು ನಾವು, ಯಾರಿಗೂ ಏನೂ ಕಿತ್ತವ್ರಲ್ಲ ನಾವು, ಜಗಳ ಗಂಟ್ರೆ ಅಲ್ಲವೇ ಇಲ್ಲ. ಏನೂ ಮಾಡ್ತಿದ್ದಾರೆ ಮಕ್ಕಳೇ, ನನಗೆ ಯಾಕೋ ಭಯ ಆಗ್ತದೆ. ಈ ರಾಹು ಕುಜನ್ ಮನೇಲಿ ಬಂದಾಗಿಂದ ಇನ್ನೆಲ್ಲಿ ಇನ್ನೇನು ಇಡ್ತಾರೋ, ಇನ್ನೇನು ಬೆಂಕಿ ಇಡ್ತಾರೋ, ಇನ್ನೇನು ಮಾಡಿಬಿಡ್ತಾರೋ, ನನ್ನ ಊರನ್ನು ಹಾಳು ಮಾಡಿಬಿಡ್ತಾರೆ. ನೀವು ನಂಬಲ್ಲ, ಈ ಟೆಕ್ನಿಕಲ್, ಈ ಡಿಸೈನಿಂಗ್, ನನ್ನ ಒಂದೊಂದು ಪ್ರಾಡಕ್ಟ್ನ ಡಿಸೈನ್ ಮಾಡ್ತಕ್ಕಂಥದ್ದು ಯಾರು ಗೊತ್ತಿಲ್ಲ, ಭಾಷಾಬಾಯಿ. ಅವ್ರನ್ನ ಭಾಷಾಬಾಯಿಜಿ, ಭಾಷಾಜಿ ಅಂತಲೇ ಕರೀತಾರೆ ಹಿರಿಯರು. ಅವರ ಅನುಭವ ನನಗೆ ಗೊತ್ತಿಲ್ಲ, ಅವರ ವೃತ್ತಿಯಲ್ಲಿ ಜಗಳ ಮಾಡ್ತೇನೆ ಕೆಲಸದ ವಿಚಾರದಲ್ಲಿ. ಭಾಷಾಜಿ ಮೇರೆಗೂ ಏ ಚಾಹಿ ಆಯ್ತಾ, ಏ ಕ್ಯೂ ನೈಯುವ ಅಂತಾನೆ.
ಅಂತೀಕೆ ಗುರುಜಿ ಅಂತಾರೆ ಅಷ್ಟೇ. ಎಸ್, ವೃತ್ತಿಯಲ್ಲಿ ಬಂದಾಗ, ನಾವು ಹೊರಗಡೆ ಬಂದಾಗ ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಸಮಾನರು. ನೆನಪಿಟ್ಕೊಳ್ಳಿ, ಮಗು, ದಯಮಾಡಿ ನಮ್ಮ ಧರ್ಮವನ್ನ ಮನೇಲಿಟ್ಕೊಳ್ಳೋಣ. ಹೊರಗಡೆ ಬಂದಾಗ ಸಾರ್ವಜನಿಕವಾಗಿ ಬದುಕೋಣ, ಸಾರ್ವಜನಿಕವಾಗಿ ಏನು ಒಪ್ಪಿದೆಯೋ ಹೇಗಂದ್ರೆ ಹಾಗೆ, ಎಲ್ಲಂದ್ರೆ ಅಲ್ಲಿ. ದಿಢೀರಂತ ನಾನು ರೈಲ್ವೆ ಸ್ಟೇಷನಲ್ಲಿ ಕುತ್ಕೋಬಿಟ್ಟು ರಾಮನಾಮ ಜಪ ಅದು ಇದೊಂದು ಮಾಡಿದ್ರೆ ಹೆಂಗಿರುತ್ತ ಅಭ್ಯಾಸ, ಯೋಚನೆ ಮಾಡಿ. ಎಲ್ಲರೂ ಈ ತರ ಆಗುತ್ತ, ನಮ್ಮ ಕರ್ನಾಟಕದಲ್ಲಿ ಈ ಥರದ್ದೆಲ್ಲ ನಡೀತಿತ್ತ? ಈ ಎಲೆಕ್ಷನ್ಗಳು ಹತ್ರ ಬರ್ತಿದೆ, ಇನ್ನೊಂದು ವರ್ಷ ಮಕ್ಕಳೇ, ನೆಕ್ಸ್ಟ್ ಮೇ ಅಲ್ವಾ, ಬೆಂಕಿ ಹಚ್ತಿದ್ದಾರೆ ಮಕ್ಕಳೇ ನನ್ನ ಮಾತು ಕೇಳಿ. ಇದೆಲ್ಲ ರಾಜಕೀಯ ಲಾಭ, ಇದೆಲ್ಲವೂ ರಾಜಕೀಯ ಲಾಭ. ನಮ್ಮ ನಮ್ಮಲ್ಲಿ ಕಿಚ್ಚಚ್ಚಿಸ್ತಿದ್ದಾರೆ. ಗುಡ್ ಫ್ರೈಡೆ, ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಗುಡ್ ಆಗಿರೋಣ, ಬ್ಯಾಡ್ ಆಗಿರೋದು ಬೇಡ. ಏನು ತಗೊಂಡು ಹೋಗಲ್ಲ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರು ಎಂಥದಾದ್ರೂ ಮಾಡ್ಕೊಳ್ಳಿ, ಎಂಥದಾದ್ರೂ ಮಾಡ್ಕೊಳ್ಳಿ. ನನ್ನ ಮಾತು ಕೇಳಿ, ನಮ್ಮ ಧರ್ಮ ನಮ್ಮ ನಾಲ್ಕು ಗೋಡೆಯಲ್ಲಿ ಇಟ್ಕೊಂಡಿದ್ದೇವೆ. ನಾನಂತೂ ಇಟ್ಕೊಂಡಿದ್ದೇನೆ, ಆನಂದವಾಗಿದ್ದೇನೆ. ನಾನು ಯಾರನ್ನು, ನನಗೆ ಗೊತ್ತಿಲ್ಲ. ಸರ್ವಧರ್ಮ ಸಮನ್ವಯತೆ ತೋರಿಸಿಕೊಟ್ಟಂತ ನಾಡು ನಮ್ಮ ಕರುನಾಡು, ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಬನ್ನಿ. ಉತ್ತರ ಫಾಲ್ಗುಣಿ ನಕ್ಷತ್ರ ಇವತ್ತು ಸೂರ್ಯ ನಕ್ಷತ್ರ, ಸೂರ್ಯ ಬೇರೆ ಕೇತು ನಕ್ಷತ್ರ ಗ್ಯಾರಂಟಿ. ಗ್ರಹಣ ಛಾಯೆ ದೊರೆಮಟ್ಟದ ವ್ಯಕ್ತಿಗಳಿಗೆ, ದೊರೆಮಟ್ಟದ ಸ್ಥಾನದ ವ್ಯಕ್ತಿಗಳಿಗೆ, ಗೃಹ ಇಲಾಖೆಗೆ, ರಕ್ಷಣಾ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಅಲ್ಲೊಂದು ಏನೋ ಒಂದು ಮಾತು ನಡೀತಕ್ಕಂಥದ್ದು. ಮೇಷರಾಶಿ, ಅದರ ಒಂದು ಪ್ರಭಾವ ನೋಡ್ತೀರಿ, ಎಚ್ಚರಿಕೆ. ಸೂರ್ಯ ಪ್ರವೇಶ ಆಗ್ಬಿಟ್ಟ, ಆದರೆ ಅವನು ಕೇತು ಸಾರದಲ್ಲಿ ಇದ್ದಾನೆ. ಅಲ್ಲೇನೋ ಒಂದು ಅಸ್ತಂಗತ, ಅಲ್ಲೇನೋ ಒಂದು ನೋವು, ಅಲ್ಲೇನೋ ಒಂದು ಹುಳಿ. ಗೃಹ ಇಲಾಖೆ ಮಟ್ಟದ್ದು ದೊಡ್ಡ ಮಟ್ಟದ ಅಧಿಕಾರಿಯ ಸ್ಥಾನ ಭಂಗ ಇಲ್ಲ ಅವಮಾನ, ಈ ಎಚ್ಚರಿಕೆ. ಅಂತ ಒಂದು ಕೆಲಸದಲ್ಲಿ ಇದ್ದೀನಿ ಅಂದ್ರೆ ಬಾಯಿ ಮುಚ್ಕೊಂಡಿದ್ಬಿಡಿ. ಒಬ್ಬ ರಾಜನಾದವನು, ಒಬ್ಬ ರಾಜಮಟ್ಟದ ಅಧಿಕಾರಿ ಮಟ್ಟದ ವ್ಯಕ್ತಿ ಪ್ರಚೋದನೆ ಆದರೂ ಮಾತಾಡಬಾರ್ದು, ಸುಮ್ಮನೆ ಇರಬೇಕು. ಕೆಲವೊಂದು ಸಮಯ ಏನೂ ಆಗೋಲ್ಲ, ಏನೂ ಆಗೋಲ್ಲ, ಏನೋ ಪ್ರಚೋದನೆ ಮಾಡತಕ್ಕಂಥ ಮಾತು. ಕೆಲವರು ಮಾತಾಡ್ತಿರ್ತಾರೆ, ನಿಮ್ಮನ್ನು ಪ್ರಚೋದನೆ ಮಾಡಿ ಏನೋ ಕಕ್ಕಿಸ್ಲಿಕ್ಕೆ ನೋಡ್ತಾರೆ. ಮಾತಾಡಬೇಡಿ. ಮೆದುವಾಗಲೂ ಹೇಳ್ತಾನೆ, ಐ ಲವ್ ಬೊಮ್ಮಾಯಿಚ್. ಮಾತೇ ಆಡೋಲ್ಲ ನೋಡಿ, ನಾನು ನೋಡಿದ್ದೇನೆ, ಮಾತೇ ಆಡೋಲ್ಲ ನೋಡಿ. ಎಷ್ಟು ಸೂಕ್ಷ್ಮವಾಗಿ ಅದ್ಭುತವಾಗಿ ತೇಲಿಸಿ ಮಾತಾಡ್ತಾರೆ ಒಬ್ಬ ರಾಜನ ಲಕ್ಷಣ. ಯಾಕೆಂದ್ರೆ ಅವರ ಮಾತನ್ನು ಎಲ್ಲರೂ ಕೇಳ್ತಿರ್ತಾರೆ, ಅದು ಇನ್ನೊಂದು ಪ್ರಚೋದನೆ ಆಗ್ಬಿಡುತ್ತೆ, ಬೆಂಕಿ ಹಚ್ಚಿಬಿಡುತ್ತೆ. ಇವತ್ತು ಆ ರೀತಿಯ ಒಂದು ಛಾಯೆ, ಎಚ್ಚರಿಕೆ. ವೃಷಭ ರಾಶಿ, ಜಾಗ್ರತೆ. ಹಿರಿಯರ ಜೊತೆ ವಾದ ವಿವಾದ ಕಿರಿಕಿರಿ, ನೀವು ಹಿರಿಯರಾಗಿ ಕೆಳಗಡೆ ಇರೋರ ಜೊತೆ, ಇಲ್ಲ ಕೆಳಗಡೆಯವರಾಗಿ ಮೇಲಿನವರ ಜೊತೆ ಅಲ್ಲೊಂದು ತಲ್ಲಣ. ಕಂಪಲ್ಸರಿ ಓಂ ನಮ ಶಿವಾಯ ಮನಸ್ಸಿನಲ್ಲೊಂದು ಪುಟ್ಟ ಜಪ ಮಾಡ್ಕೊಳ್ಳಿ. ಮನೆ ದೇವರು, ಇಷ್ಟ ದೇವರು, ಕುಲ ದೇವರು ಅಂತ ಏನಾದ್ರೂ ಇದ್ರೆ ಅದಕ್ಕೊಂದು ಪುಟ್ಟದಾಗಿ ಒಂದು ತುಪ್ಪ ಹಾಕಿರೋ ನೈವೇದ್ಯ ಹೇಳಿ. ಆಯಿತು ಅಂದರೆ ಒಂದು ಹೊಂಗೆ ಎಣ್ಣೆ ದೀಪ ಪುಟ್ಟದಾಗಿ ಹಚ್ಕೊಳ್ಳಿ, ಸಮಾಧಾನ. ಮಿಥುನ ರಾಶಿ, ಹಿರಿಯರ ಜೊತೆ ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ. ಎನಗಿಂತ ಬುದ್ಧಿವಂತರು ಅಂತ ಅನ್ಕೋಬೇಡಿ. ನಾವು ಅನ್ಕೊಳ್ಳೋದೇ ಹಾಗೆ, ನಮ್ಮ ಜೇಡಿ ಮಣ್ಣು ನಮ್ಮ ಜೇಡಿ ತಲೆ ತುಂಬಿಕೊಂಡಿದೆ. ನಾವು ಅನ್ಕೋತೀವಿ ನಾವು ತಿಳ್ಕೊಂಡಿರೋದು ಬ್ರಹ್ಮಾಂಡ ಅಂತ, ಅಣು ಕೂಡ ತಿಳ್ಕೊಂಡಿಲ್ಲ, ಡಾಟ್ ಕೂಡ ನಾವು ತಿಳ್ಕೊಂಡಿಲ್ಲ. ಐ ನೋನ್ ಇಸ್ ಅ ಡ್ರಾಪ್, ನೆನ್ಪಿಟ್ಕೊಳ್ಳಿ. ಆ ಥರದ್ದು ಮಾಡೋಕೆ ಹೋಗ್ಬಿಟ್ಟು ನಿಮಗೆ ನೀವೇ ಪ್ರಕಾಂಡ ಪಂಡಿತರು ಅಂತ ಏನೋ ಮಾಡೋಕೆ ಹೋಗಿ ಎಡವಟ್ಟು ತಿನ್ಬಿಡ್ತೀರಿ, ಎಚ್ಚರಿಕೆ. ಕರ್ಕಾಟಕ ರಾಶಿ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಹಾರ ಉದ್ಯೋಗ ಅನ್ಯಾಯದಲ್ಲಿ ಏನಾದರೂ ಮಾಡಿದ್ರಿ ಸಿಕ್ಕಾಕೋಬಿಡ್ತೀರಿ. ಅವ್ನು ಯಾರೋ ನೋಡಿ, ಮೂರು ಸಲ ಎಕ್ಸಾಮ್ ಬರ್ದು ಫೇಲ್ ಅಂತೆ, ನಾಲ್ಕನೇ ಬಾರಿ ಏನೋ ಒಂದು ಎಕ್ಸಾಮ್, ಪೊಲೀಸ್ ಎಕ್ಸಾಮ್ ಅಡ್ಜಸ್ಟ್ಮೆಂಟಲ್ಲಿ ಬರೆದ್ಬಿಟ್ಟು ಬರೆದಿರೋದೇ 20 ಕ್ವಶನ್ಸ್ಗೆ ಆನ್ಸರು, 120 ಮಾರ್ಕ್ಸ್ ಅಂತ ಸಿಕ್ಕಾಕ್ಕೊಂಡಿದ್ದಾನೆ. ಸಿಕ್ಕಾಕ್ಕೊಳ್ಳೋದೇ ಮಕ್ಕಳೇ, ಇಲ್ಲೇ ಲಾಟ್ರಿ ಇಲ್ಲೇ ಬಹುಮಾನ ನೆನ್ಪಿಟ್ಕೊಳ್ಳಿ. ಮೇಲೆ ಯಮಲೋಕ ಎಲ್ಲ ಇಲ್ಲ, ಅದೆಲ್ಲ ನೀವು ತಪ್ಪಾಗಿ ತಿಳ್ಕೊಬೇಡಿ. ವಾಪಸ್ ಬಂದು ನಾನು ವಾಪಸ್ ಕೊಡ್ತೇನೆ ಅನ್ನೋದು ಆಮೇಲೆ, ತಪ್ಪಾದ ದಾರಿ ಶೂಲಕ್ಕೇರಿಸ್ಬಿಡುತ್ತೆ, ಎಚ್ಚರಿಕೆ. ಸಿಂಹರಾಶಿ, ಏನೋ ಗ್ರಹಣ ಛಾಯೆ ಬರತಕ್ಕಂಥ ಗ್ರಹಣ ಏನೋ ಒಂದು ಬರಸಿಡಲು ಅಪ್ಪಳಿಸ್ತಕ್ಕಂಥದ್ದುಂಟು, ಎಚ್ಚರಿಕೆಯಾಗಿ ಹೆಜ್ಜೆ ಇಡಿ. ಕಾಂಟ್ರವರ್ಸಿಗೆ ಹೋಗ್ಬೇಡಿ, ಸ್ಲೋ ಆಗಿ ಎಲ್ಲಿ ಏನು ಮಾತಾಡ್ತೀರಾ ನೋಡ್ಕೊಳ್ಳಿ. ಈಗೆಲ್ಲ ಮೊಬೈಲ್ಗಳು ಟೆಕ್ನಾಲಜಿ, ನೀವು ಮಾತಾಡೋದೆಲ್ಲ ರೆಕಾರ್ಡ್. ತುಂಬ ದೊಡ್ಡ ಸ್ಥಾನದಲ್ಲಿ ಇದ್ದೀರಂದ್ರೆ ತುಂಬ ಜಾಗ್ರತೆ ಆಗಿರಿ. ಅದರಲ್ಲೂ ಶುಕ್ರ ನೋಡ್ತಿದ್ದಾನೆ ಸ್ತ್ರೀಯರ ಜೊತೆ ವ್ಯವಹಾರ. ಅಯ್ಯೋ, ಇವತ್ತಂತೂ ಕೆಲವರು, ಎಲ್ಲರೂ ಅಲ್ಲ, ತಾಯಂದ್ರಿದ್ದಾರೆ, ಅಮ್ಮಂದ್ರಿದ್ದಾರೆ, ಕೌಸಲ್ಯಾದೇವಿ ಇದ್ದಾರೆ, ಕೈಕೇಯಿ ದೇವಿ ಇದ್ದಾರೆ, ಸುಮಿತ್ರಾ ದೇವಿ ಇದ್ದಾರೆ, ಎಲ್ಲಮ್ಮ ದೇವಿ ಇದ್ದಾರೆ. ಆದರೆ ಕೆಲವರಿದ್ದಾರೆ ಶೂರ್ಪನಕಿ, ನೀವು ನಂಬೋಲ್ಲ.
ಲಕ್ಷ್ಮಣ ಹುಟ್ಟಿದಾಗ ಸ್ತ್ರೀಯರು ಎತ್ಕೊಂಡಾಗೆಲ್ಲ ಮುಟ್ಟಿ 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 ನೋಡ್ತಿದ್ನಂತೆ. ರಾಮ ಲಕ್ಷ್ಮಣರು ಹುಟ್ಟಿದಾಗ ಆ ಒಂದು ಕಾರಣೀ ಜನ್ಮರು ಆ ವಾಸನ, ಅಲ್ಲೊಂದು ರಾಮಾಯಣ ನಡೆಯುತ್ತೆ, ರಾವಣ ಸಂಹಾರ ನಡೆಯುತ್ತೆ, ರಾವಣನ ಸೋದರಿ ಶೂರ್ಪನಖಿಯಿಂದ ತೊಂದರೆ, ಈಗಲೇ ಸಾಯಿಸ್ಬಿಡೋಣ ಸಿಕ್ಕಿಬಿಟ್ರೆ ಅಂತ ಚಿಕ್ಕ ಮಗುವನ್ನೆಲ್ಲ ಹುಡುಕ್ತಿದ್ದಂತೆ. ಮುಟ್ಟಿ 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 ಮೂಗುದ್ದಾನ ಮೂಗುದ್ದಾನ ಅಂತ ಹೇಳಿಬಿಟ್ಟು, ಕುಯ್ದು ಹಾಕ್ಬಿಡೋಣ ಈಗಲೇ ಇಡ್ಕೋಬಿಡೋಣ, ನನ್ನ ಅಣ್ಣ ವನವಾಸಕ್ಕೆ ಹೋಗಲ್ಲ ಅನ್ನತಕ್ಕಂಥದ್ದು. ಇವತ್ತು ಆ ರೀತಿಯ ಒಂದು ಪ್ರಭಾವ ಕೆಲವರು ಇರ್ತಾರೆ ಪ್ರಯೋಗ ಮಾಡತಕ್ಕಂಥ ಶೂರ್ಪನಖಿಯ ಜಾಗ್ರತೆ. ಕನ್ಯಾ ರಾಶಿ ಚೆನ್ನಾಗಿದೆ, ಹಿರಿಯರ ಆರೋಗ್ಯ ನೋಡಿ, ಮನೇಲಿ ಹಿರಿಯರಿದ್ದಾರೆ 50 ಮೇಲೆ ಅಂದ್ರೆ ತುಂಬಾ ಜಾಗ್ರತೆ. ಒಳ್ಳೆ ಮಾತು, ನಿಮ್ ಮಾತು ಸ್ವಲ್ಪ ಪೆಡಸಾಗ್ಬೋದು, ಏನೋ ಒಂಥರ ಭಯ, ಏನೋ ಒಂಥರ ಅಳುಕು, ಒಂಚೂರು ಟುಸ್ ಪಟಾಕಿಗಳೇ ನೀವು. ಇಲ್ಲಿ ಟಸ್ ಅಂತ ಹೇಳಿದ ತಕ್ಷಣ ಹಾರ್ಟು, ಇಲ್ಲಿ ಟುಸ್ ಅಂತ ಹೇಳಿದ ತಕ್ಷಣ ಕಿಡ್ನಿ, ಏನೇನೋ ಅನ್ಕೋತೀರಿ ನೀವು. ಒಂದು ಪುಟ್ಟದಾಗಿ ಶಿವಲಿಂಗ ಇದ್ರೆ ಅದಕ್ಕೊಂದು ಹಾಲಿನ ಅಭಿಷೇಕ ಮಾಡಿ ತೀರ್ಥ ಸೇವಿಸಿ ಇಫ್ ಪಾಸಿಬಲ್. ಯಾಕಂದ್ರೆ ನಿಮ್ಗೆ ಎರಡನೇ ಮನೇಲಿ ಕೇತು ಬಂದಿದ್ದಾನಲ್ವಾ, ಇಲ್ದಿದ್ದೆಲ್ಲ ಹುಳ ಬಿಟ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ಆದ್ದರಿಂದ ಒಂದು ಗಣದಿಗೆ ಬಂದ ಕಂಪಲ್ಸರಿ ಮನೇಲಿಟ್ಟು ನಿತ್ಯ ಒಂದು ಬೆಲ್ಲದ ನೈವೇದ್ಯ ಇಟ್ಟು ಸೇವಿಸ್ತಕ್ಕಂಥದ್ದು ಮಾಡಿ ಒಳ್ಳೇದಾಗ್ತಕ್ಕಂಥದ್ದು. ನಮ್ಮ ಮಿಕ್ಕ ರಾಶಿಗಳ ಫಲಾಫಲವನ್ನ ಒಂದು ಪುಟ್ಟ ವಿರಾಮ ತಗೊಂಡ್ ಬಂದು ಮಾತಾಡೋಣಂತೆ. ಮಾತೃದೇವೋ ಭವ. ನಿಮ್ಮ ಜೀವನದ ಪ್ರತಿ ಕನಸು ಒಂದು ಪುಟ್ಟ ಆರಾಧನೆಯೊಂದಿಗೆ ಆರಂಭವಾಗಲಿ, ಅಮ್ಮನ ಆಶೀರ್ವಾದದೊಂದಿಗೆ. ನಮಾಮಿ ಶಂಕರ. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ. ನಮಾಮಿ ಶಂಕರ. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು, ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ಜೀವನದಲ್ಲಿನ ಶತ್ರು ಭಯಕ್ಕೆ ಹವಳದ ಎಣ್ಣೆ ರಾಮಬಾಣ, ನಿಮ್ಮ ಥೈರಾಯ್ಡ್ ಹಾಗೂ PCOD ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾರಾಶಿ ಜಾಗ್ರತೆ ಮಕ್ಕಳೇ, ಅಭ್ಯಾಸ, ಬ್ಯಾಡ್ ಹ್ಯಾಬಿಟ್ಸ್, ಮೈಂಡ್ ಡಿಸ್ಟರ್ಬೆನ್ಸು, ಈ ಥರದ ಪ್ರಭಾವ ಇದೆ. ಕುಜ ಚಂದ್ರ ಷಷ್ಠಾಷ್ಟಕ ಬೇರೆ ಇದ್ದಾರೆ. ಸೈಕೊಲಾಜಿಕಲ್ ಪ್ರಾಬ್ಲಮ್ ಕೆಲವ್ರಿಗೆ ಇರುತ್ತೆ, ಕುಯ್ಕೊಳ್ಳೋದು, ಇನ್ನೊಂದು ಮಾಡ್ಕೊಳ್ಳೋದು, ಅದೇ ಟ್ಯಾಬ್ಲೆಟ್ಟು ಗುತ್ಕೊಳ್ಳೋದು, ಗಳಗಳಗಳಗಳಗಳಗಳ. ಆ ಪ್ರಭಾವ ಇತ್ತು ಅಂದರೆ ಇವತ್ತು ಆದಷ್ಟು ಕಿಟ ಕಿಟ ಕೀ ಬ್ಯುಸಿ. ಮನುಷ್ಯನ ಅತ್ಯಂತ ದೊಡ್ಡ ಶತ್ರು ಏನು ಗೊತ್ತಿರ? ಒಂಟಿತನವೇ. ದ ಮೋರ್ ಯು ಆರ್ ಲೋನ್ಲಿ ದ ಮೋರ್ ಪ್ರಾಬ್ಲಮ್, ನೆನ್ಪಿಟ್ಕೊಳ್ಳಿ. ಏಕಾಂಗಿತನ ಬೇರೆ, ಒಂಟಿತನ ಬೇರೆ. ಲೋನ್ಲಿಶಿಪ್ ಇಸ್ ಅ ಡೆವಲ್ ಶಿಪ್. ಒಬ್ಬನೇ ಕೂತು ಮನುಷ್ಯ ಏನ್ ಬೇಕಾದ್ರೂ ಆಗ್ಬಲ್ಲ, ಇಲ್ದಿದ್ದೆಲ್ಲ ಯೋಚಿಸ್ಬಲ್ಲ, ಇಲ್ದಿದ್ದೆಲ್ಲ ತುಂಬಿಸ್ಕೋಬಲ್ಲ, ಬಿರುಗಾಳಿ ಹತ್ತಿಸ್ಕೊಬಿಡ್ತಾನೆ. ಎಚ್ಚರಿಕೆ. ತುಲಾರಾಶಿ ಇವತ್ತು ಆದಷ್ಟು ಆದಷ್ಟು ಮನೆಯವ್ರ ಜೊತೇಲಿ ಇರಿ, ತಾಯಿ ಮಾತು ಕೇಳಿ, ತಾಯಿ ವಿರುದ್ಧ ಹೋಗ್ಬೇಡಿ. ಬೆಳಿಗ್ಗೆ ಮನೆಯಿಂದ ಹೊರಗಡೆ ಹೋಗುವಾಗ ಒಂದು ಸ್ಪೂನ್ ಜೇನುತುಪ್ಪ ಸೇವಿಸ್ಬಿಟ್ಟು ಹೋಗಿ, ಮನಸ್ಸಿನಲ್ಲಿ ಓಂ ದುಮ್ ದುರ್ಗೈ ನಮಃ, ಓಂ ದುಮ್ ದುರ್ಗೈ ನಮಃ, ಈ ಒಂದು ಪುಟ್ಟ ಜಪ ಮಾಡ್ಕೊಂಡು ಹೋಗಿ, ಸಮಾಧಾನ. ವೃಶ್ಚಿಕ ರಾಶಿ ಚೆನ್ನಾಗಿದೆ, ಎಂಥ ಅಸಾಧ್ಯವಾದ ಕೆಲಸವನ್ನು ಮಾಡಿಕೊಳ್ಳುವ ಶಕ್ತಿ ಇರುತ್ತದೆ, ತೊಂದರೆ ಇಲ್ಲ. ಸ್ವಲ್ಪ ಹಿರಿಯರ ಆರೋಗ್ಯ, ಮನೇಲಿ ಒಂದು ಶಂಕರಾಮೃತ ಸದಾ ಇಟ್ಕೊಳ್ಳಿ. 50 ದಾಟಿದಲ್ಲ, 40 ದಾಟಿದೆ ಅಂದ್ರೇ ಶಕ್ತಿ ಇಲ್ಲಪ್ಪ ನಿಮಗೆ. ನಾನು ನಾಲ್ಕು ಫ್ಲೋರ್ ಹತ್ತಿನ್ರಿ, ಆರಾಮ್ಸೆ ಹತ್ತಿಳಿತೆ. ಬಿಟ್ಟರೆ ಒಂದು 500 ಬಸ್ಗೆ ಆರಾಮ್ಸೆ ಹೊಡಿತಾರೆ, ಹೊಡಿತಲೇ ಇರ್ತೇನೆ. ಸಮಯ ಸಿಕ್ತು ಅಂದರೆ ಏನೋ ಒಂದು ಮಾಡ್ತಿರ್ತೇನೆ. ಏನೋ ಈಗಿನ ಜನ್ರೇಷನ್ ನನಗೆ ಗೊತ್ತಿಲ್ಲ, 40, 50 ಇನ್ನೂ 20 ನಡುಮ್ ನಪ್ಪಿ ಗುರುಗಾರು, ಸೊಂಟನೋ ಗುರುಗಾರು, ಎದುಕೋ ಮುದು ಪುಡಿಚಿರ್ಕೆ, ಕಮರ್ ಪಕಡ್ಲಿಯ, ಈ ಥರ ಮಾತಾಡ್ತಾರೆ. ಎಂತಿಲ್ಲ, ಇಲ್ಲ ಅಟ್ಲೀಸ್ಟ್ ಶಂಕರಾಮೃತ ಆದ್ರೂ ತಂದಿಟ್ಕೊಳ್ಳಿ. ವೃಶ್ಚಿಕ ಹಿರಿಯರಿಗೋಸ್ಕರ ಆದ್ರೂ ತಂದಿಡಿ. ಧನಸು ರಾಶಿ ಚೆನ್ನಾಗಿದೆ, ಅಡ್ಡದಾರಿಗೂ ಹೋಗ್ಬೇಡಿ.
ಯಾರಾದರೂ ನಿಮ್ಮನ್ನು ಅಡ್ಡದಾರಿಗೆ ಹೋಗೋದು, ಅಡ್ಡದಾರಿ ಸಂಪಾದನೆ, ಅಡ್ಡದಾರಿ ಆಲೋಚನೆ ಮಾಡಿಸ್ತಕ್ಕಂಥದ್ದು ದಿಢೀರಂತ. ಯಾಕಂದರೆ ಗುರು ನಾಲ್ಕನೇ ಮನೆ, ಕುಂತಿ ವನವಾಸ ಅಂತ ಹೇಳಿಬಿಡ್ತೀವಿ. ಕುಂತಿಗೆಲ್ಲ ಇದ್ದರೂ ಕುರುಪ್ತಲೇ ಇದ್ಲು, ಭಯದಲ್ಲೇ ಬದುಕಿದ್ಲು ಜೀವನ ಪರ್ಯಂತ. ಆ ರೀತಿ ಇರುತ್ತೆ ಈ ಒಂದು ವರ್ಷ ಎಚ್ಚರಿಕೆ. ಶನಿ ಬಿಟ್ಟಿದ್ದಾನೆ, ಇಲ್ಲಿ ನನ್ನ ಮಕ್ಕಳಿಗೆ ರಾಜ್ಯಾಭಿಷೇಕ ಕಿತ್ಕೊಬಿಡ್ತಾರೋ, ಇನ್ನೊಮ್ಮೆ ಇನ್ನೇನು ಮಾಡಿಬಿಡ್ತಾರೋ, ಇನ್ನೊಮ್ಮೆ ಏನು ವನವಾಸ ಕಳಿಸ್ಬಿಡ್ತಾರೋ, ನನ್ನ ಕರ್ಣ ಮತ್ತೆ ವಾಪಸ್ ಬಂದ್ಬಿಟ್ರೆ, ನನ್ನ ಕರ್ಣ ಬಂದು ಕೇಳಿಬಿಟ್ರೆ, ಅವನ ಬಗ್ಗೆ ಎಲ್ಲರೂ ನಿಂತ್ಕೊಂಡು ಪ್ರಶ್ನೆ ಈ ಥರ ಇಲ್ದಿದ್ದು ತುಂಬಲ. ಆ ಥರದ್ದೊಂದಿರುತ್ತೆ ಎಚ್ಚರಿಕೆ. ಯಾರೋ ಬಂದು ನಿಮ್ಮನ್ನು ಅಡ್ಡದಾರಿ, ಅಡ್ಡ ಆಲೋಚನೆ, ಅಡ್ಡ ಸಂಪಾದನೆ ಈ ಥರದ್ದು ಮಾಡ್ತಕ್ಕಂಥದ್ದುಂಟು, ತುಂಬ ಎಚ್ಚರಿಕೆ ಮಾಡ್ತಾರೆ. ಮಕರ ರಾಶಿ ಚೆನ್ನಾಗಿ, ತೊಂದರೆ ಏನಿಲ್ಲ. ತಂದೆ ಆರೋಗ್ಯ ನೋಡ್ಕೊಳ್ಳಿ, ತಂದೆ ಜೊತೆ ಜಗಳ ಬೇಡ. ಮಕ್ಕಳಾಗಿ ಗೌರವ ಕೊಡುವುದು ನಮ್ಮ ಕರ್ತವ್ಯ. ಯಾವ ಮಕ್ಕಳು ತಂದೆ ತಾಯಿಗೆ ಗೌರವ ಕೊಡೋದಿಲ್ವೋ ಜೀವನದಲ್ಲಿ ನಿಮ್ಗೆ ಯಾವ ಗೌರವನೂ ಸಿಗೋದಿಲ್ಲ. ಹೆತ್ತವರಿಗೆ ಗೌರವ ಕೊಟ್ಟಿಲ್ಲ, ಹೆತ್ತವ್ರ ಮಾತಿ ಅರ್ಥ ಮಾಡ್ಕೊಂಡಿಲ್ಲ, ವಿರುದ್ಧ. ಎಲ್ಲಿರುತ್ತೆ ಮಕ್ಕಳೇ? ಇವತ್ತು ಯುದ್ಧ ಮಾಡಿ ನೀವು ಹೋದ್ರಿ, ಮನೆ ಬಿಟ್ಟು ಹೋದ್ರಿ, ಇಷ್ಟವಾದ ಕೆಲಸ, ಇಷ್ಟವಾದ ಮದುವೆ, ಇಷ್ಟವಾದ ಜೀವನ, ನಿಜವಾಗ್ಲೂ ನಾಳೆ ನೆಮ್ಮದಿಯಾಗಿರ್ತೀರಿ? ರಾಮ ಅಷ್ಟು ಚೆನ್ನಾಗಿದ್ದ ಕಾರಣ ಏನು ಗೊತ್ತ? ಒಂದೇ ಮಾತು, ದಶರಥರು ಹೋಗು ಅಂತ ಕೂಡ ಹೇಳಿಲ್ಲ, ನಿಮ್ಮ ಅಮ್ಮನಿಗಿದ ಅಂದ್ಲಪ್ಪ ಅಂದಿದ್ದ ಅಷ್ಟೇ, ಥಟ್ ಅಂತ. ಅದಕ್ಕೆ ರಾಜಾಧಿರಾಮ ಆಗಿದ್ದು, ಪಟ್ಟಾಭಿರಾಮ ಆಗಿದ್ದು, ಸೀತಾರಾಮ ಆಗಿದ್ದು. ನೋಡಿ, ನೀವು ಪಟ್ಟಾಭಿರಾಮ ಆಗ್ಬೇಕಾ, ಸೀತಾರಾಮ ಆಗಬೇಕಾ, ದಶರಥ ರಾಮ ಆಗ್ಬೇಕಾ, ಪ್ರಯತ್ನ ಮಾಡಿ. ಕುಂಭರಾಶಿ ಒಡ ಹುಟ್ಟಿದವರ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ ಉಂಟು, ಬಿಟ್ಟುಕೊಡಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಎಚ್ಚರಿಕೆ, ಲೆಕ್ಕಾಚಾರವಾಗಿ ಹೆಜ್ಜೆ ಇಡತಕ್ಕಂಥದ್ದು ಮಾಡ್ಕೊಳ್ಳಿ ಮಕ್ಕಳೇ. ಡಾಕ್ಯುಮೆಂಟೇಶನ್ ಚೆಕ್ ಮಾಡಿ, ಯಾಕಂದ್ರೆ ಆತ್ಮಕಾರಕ ಉಚ್ಚ ಸ್ಥಾನದಲ್ಲಿದ್ದರೂ ಕೇತುಸಾರದಲ್ಲಿದ್ದಾನೆ, ಜಾಗ್ರತೆ. ಯಾರೋ ಹುಳಿ ಹಿಂಡಿಸ್ಬಿಡ್ತಾರೆ, ತಂದೆ ಮಕ್ಕಳಲ್ಲೇ ಬೆಂಕಿ ಇಡೋರು ಬಂದ್ಬಿಟ್ಟಿದ್ದಾರೆ ಈಗ. ಏನೋ ಗೊತ್ತಿಲ್ಲ, ಅವನೇನು ಹೇಳೋದು ಅಪ್ಪನಿಗೆ ಆ ಮಾತು, ಸುಮ್ಮನೆ ಇದ್ದು ಬಿಡಬೇಕು ಹಿರಿಯರು, ಏನೋ ಒಂದು ಆಗಲಿ ಬಿಡಿ, ಅವ್ರು ಇಲ್ದಿದ್ರೆ ನಾನು ಬರ್ತಿದ್ನ. ಇವತ್ತು ನನ್ನ ಬುದ್ಧಿ ಬಲ್ತಿದೆ, ಅಹಂಕಾರ ಬಲ್ತಿದೆ, ದುಡ್ಡಿನ ಮದ ಬಲ್ತಿದೆ, ನಮ್ಮಪ್ಪ ಏನನ್ನ ಯಾವನೇನೋ ಅನ್ನೋಷ್ಟು ಮಟ್ಟಕ್ಕೆ ಪೊಗರು ಬೆಳೆದು ಬಿಟ್ಟಿದೆ. ಅದಕ್ಕೆ ಶಾಪಗ್ರಸ್ತರಾಗಿ ನಾವು ಬದುಕ್ತಿರೋದು. ಒಂದು ನೆಮ್ಮದಿ ಇಲ್ಲ, ಆತ್ಮದಲ್ಲಿ ಶುದ್ಧಿ ಇಲ್ಲ, ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ, ಪಿಚ 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 ಅಂತ ಇರ್ತೇವೆ. ರೆಸ್ಪೆಕ್ಟ್ ದಾಟ, ಕೈ ಕಟ್ಟಬೇಡಿ, ಆಯ್ತು ಆಯ್ತಪ್ಪ, ಒಂದು ಮಾತನ್ನೇ ದೊಡ್ಡವ್ರು ನಮ್ಮ ಒಳ್ಳೇದಕ್ಕೆ ಹೇಳೋದು. ಒಂದು ಏಟು ತಾನೆ ದೊಡ್ಡವ್ರೆ, ಅವರು ಚಿಕ್ಕ ಮಗುವಾಗಿದ್ದಾಗ ಏಟು ಹಾಕಿಲ್ವಾ, ನಮ್ಮ ಕಕ್ಕ ತೊಳೆದಿಲ್ವಾ, ನಮಗೆ ಬಟ್ಟೆ ಹಾಕ್ಸಿಲ್ವಾ, ನಮ್ಮ ಸಂಡಸ್ ತೊಳೆದಿಲ್ವಾ, ನಮ್ಮ ಮೂತ್ರ ತೊಳೆದಿಲ್ವಾ, ರಾತ್ರಿ ಎದ್ದಿದ ತಕ್ಷಣ ಅಯ್ಯೋ ಅಂತ ಹಿಂಗೆ ಭುಜದ ಮೇಲೆ ಹಾಕೊಂಡು ಓಡಿಲ್ವಾ ಆಸ್ಪತ್ರೆಗೆ ಅಪ್ಪ? ಅಪ್ಪ ಏನಾದರೂ ಒಳ್ಳೆ ಊಟ ತಿಂದಿದ್ದು ನೋಡಿದ್ದೀವ, ಒಳ್ಳೆ ಬಟ್ಟೆ ಹಾಕಿದ್ ನೋಡಿ, ಅವನೇನಾದರೂ ತಂದರೆ ಫಸ್ಟ್ ಮಕ್ಕಳಿಗೆ ಅಂತಾನೆ, ಹೌದಲ್ವಾ ಮಕ್ಕಳೇ? ಅಂತ ಒಂದು ತಂದೆ ತಾಯಿಗೆ ಗೌರವ ಕೊಡೋದ ಬದುಕು ಬದುಕಲ್ಲ, ಎಚ್ಚರಿಕೆ. ತಂದೆ ಜೊತೆ ವ್ಯಾಜ್ಯ ಬೇಡ. ಮೀನರಾಶಿ ಚೆನ್ನಾಗಿದೆ, ಉಗ್ರಂ ವೀರ್ಯಂ, ಅಬಾ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 
ಬಂದಿದ್ದಾನೆ, ವಿಪರೀತ ಹಸುರ ಬಲ ಬಂದ್ಬಿಡುತ್ತೆ, ಒಳ್ಳೆಯದಕ್ಕೆ ಬಳಸಿ. ದೊಡ್ಡ ಅಶ್ವದ ವೃಕ್ಷ ಆಗಿ, ದೊಡ್ಡ ಟೀಕ್ ಮರ ಆಗಿ, ದೊಡ್ಡ ಗಂಧದ ಮರ ಆಗಿ, ಚಾಮುಂಡೇಶ್ವರಿಯನ್ನು ಹೊತ್ತುಕೊಳ್ಳತಕ್ಕಂಥ ಒಂದು ಭದ್ರ ಗಜ ಆಗಿ ಗೌರವ ತಾನಾಗಿ ಬರುತ್ತೆ. ಗೌರವಕ್ಕೋಸ್ಕರ ನಿಂತ್ಕೊಳ್ಳಿ. ಒಂಚೂರು ಸಿಂಹ ಸುಮ್ಮನೆ ಹಿಂಗೆ ಕೂತಿದೆ ನಿಂತಿದೆ ಅಂತ ಹೇಳ್ದಂದ್ರೆ ಸೋಲು ಒಪ್ಕೊಂಡು ಅಂತಲ್ಲ, ಯಾವಾಗ ಬದುಕು ಅಂತ ಅದು ಭಿಕ್ಷೆ ಹಾಕಿದೆ ಅಷ್ಟೇ. ನಿಮ್ಮ ಭಿಕ್ಷೆಲಿ ಎಲ್ಲರೂ ಆ ಥರ ಅಂದ್ಕೊಂಡು ಸುಮ್ಮನೆ ಇದ್ಬಿಡಿ, ಇವತ್ತು ವ್ಯಾಜ್ಯ ಜಗಳ ಇದೆಲ್ಲ ಹೋಗ್ಬೇಡಿ, ಉಗ್ರ ಅದನ್ನು ಕೆಲಸದ ಮೇಲೆ ಬಿಡಿ ಅಷ್ಟೆ. ಎಲ್ಲವೂ ಒಳ್ಳೇದಾಗ್ತಕ್ಕಂಥದ್ದು ಎಲ್ಲರಿಗೂ ಒಳ್ಳೇದಾಗಲಿ. ಮಾತೃದೇವೋ ಭವ.